ಹ್ಯಾಲೋ ನನ್ನ ಕುಟುಂಬದವರೇ ಹೇಗಿದರೆಲ್ಲರು ಇವತ್ತು ನಾನು ನಿಮ್ಮ ಜೊತೆ ದಿಢೀರಾಗಿ ಮಾಡುವಂಥ ಹಬ್ಬಕ್ಕೆ ನೀವು ತಯಾರಿಸುವಂಥ ಕೆಲವು ಸ್ವೀಟ್ ಇರಲಿ ಅಥವಾ ತಿನಿಸು ತಿಂಡಿ ಇದನ್ನು ನಾನು ತೋರಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಕೂಡ ಟ್ರೈ ಮಾಡಿ ಫಸ್ಟಿಗೆ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸಿಂಪಲ್ ಆದ ಒಂದು ಸಬ್ಬಕ್ಕಿ ಇಡ್ಲಿ ಖಂಡಿತವಾಗಲೂ ನೀವು ಇದನ್ನು ಟ್ರೈ ಮಾಡಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೂ ತುಂಬ ಸಿಂಪಲ್ ಸುಲಭ ಕೂಡ ಇದೆ ಎಷ್ಟೊಂದು ಸಾಫ್ಟ್ ಬಂದಿದೆ ಅಷ್ಟೇ ಒಳ್ಳೆ ಟೇಸ್ಟ್ ಕೂಡ ಇದೆ ಫಸ್ಟಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಸಾಗು ಅಂತ ಹೇಳ್ತಾರೆ ಇದಕ್ಕೆ ಸಬ್ಬಕ್ಕಿ ಅಂತ ಕೂಡ ಹೇಳ್ತಾರೆ ಇದನ್ನು ನಾನು ನೆನೆ ಹಾಕ್ತಾ ಇದ್ದೀನಿ ನೀವು ಫುಲ್ ನೈಟ್ ಓವರ್ ನೈಟ್ ನೆನೆ ಹಾಕ್ಬೋದು ಒಮ್ಮೆ ನಿಮಗೆ ಬೆಳಿಗ್ಗೆ ಮಾಡಲಿಕ್ಕಿದೆ ಆದರೆ ನೈಟಿಗೆ ನೆನೆ ಹಾಕಿ ಬೆಳಿಗ್ಗೆ ನೀವು ಇಡ್ಲಿಯನ್ನು ಮಾಡ್ಬೋದು ಅಥವಾ ನಿಮ್ಮ ಹತ್ರ ಟೈಮ್ ಇದೆ ಆದರೆ ಒಂದು ಅಥವಾ ಎರಡು ಗಂಟೆ ನೀವು ನೆನೆ ಹಾಕಿದರೆ ಸಾಕು ಇದು ಇವಾಗ ನಾನು ನೆನೆ ಹಾಕಿದ್ದೀನಿ ಸಬ್ಬಕ್ಕಿ ಫುಲ್ ನೈಟ್ ಓವರ್ ನೈಟ್ ಚೆನ್ನಾಗಿ ನೆನೆದಿದೆ ಇಲ್ಲಿ ನಾನು ಇಡ್ಲಿ ರವೆ ತಗೊಂಡಿದ್ದೀನಿ ಅಕ್ಕಿ ರವೆ ಹೇಳ್ತಾರೆ ನೋಡಿ ಅದು ಇದು ಚಿರೋಟಿ ರವೆ ಅಲ್ಲ ಇದು ಇಡ್ಲಿ ರವೆ ಅಂತ ಹೇಳಿ ಮಾರ್ಕೆಟಲ್ಲಿ ಸಿಗುತ್ತೆ ನೋಡಿ ಆ ರವೆಯನ್ನು ನಾನು ಎರಡು ಅಷ್ಟು ತೊಗೊಂಡಿದ್ದೀನಿ ಬೇಕಿದ್ರೆ ಜಾಸ್ತಿನೂ ಹಾಕ್ಬೋದು ಇದು ಏನಾಗೋದಿಲ್ಲ ಮೂರು ಕಪ್ಪು ಕೂಡ ನೀವು ಇಲ್ಲಿ ಸೇರಿಸ್ಬೋದು ಒಂದು ಕಪ್ಪಿಗೆ ಎರಡೇ ಕಪ್ ಹಾಕಬೇಕಂತ ಏನಿಲ್ಲ ಅಂದರೆ ಒಂದು ಕಪ್ ಸಬ್ಬಕ್ಕಿಗೆ ಎರಡು ಕಪ್ ಹಾಕ್ಬೇಕಂತ ಏನಿಲ್ಲ ನೀವು ಜಾಸ್ತಿ ಕೂಡ ಹಾಕ್ಬೋದು ಇದನ್ನು ಚೆನ್ನಾಗಿ ತೊಳೆದು ನಾನಿಲ್ಲಿ ಒಂದು ಹತ್ತು ನಿಮಿಷದ್ದು ನೆನೆ ಹಾಕ್ತೀನಿ ಜಾಸ್ತಿ ನೆನೆ ಹಾಕಲಿಕ್ಕೆ ಹೋಗಲ್ಲ ಇಲ್ಲಿ ನೋಡಿ ಓವರ್ ನೈಟ್ ನಾನು ಫುಲ್ ನೈಟ್ ನೆನೆ ಹಾಕಿದ್ದ ಸಬ್ಬಕ್ಕಿ ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ ಸಾಫ್ಟಾಗಿದೆ ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಇದಕ್ಕೆ ನಾವು ನೆನೆ ಹಾಕಿದ್ವಿ ನೋಡಿ ರವೆ ಅಕ್ಕಿ ರವೆ ಅನ್ನೋದು ಹತ್ತು ನಿಮಿಷ ಆಗಿದೆ ಅದನ್ನು ಪೂರ್ತಿಯಾಗಿ ಹಿಂಡಿ ಹಾಕ್ತಾ ಇದ್ದೀನಿ ನಾನು ನೀರನ್ನು ಸೇರಿಸ್ಬೇಡಿ ಹಿಂಡಿ ಚೆನ್ನಾಗಿ ತೆಗೆದು ಹಾಕಿ ಯಾಕೆಂದರೆ ಇಲ್ಲಿ ನಮಗೆ ತುಂಬ ನೀರು ನೀರಾದ ಬ್ಯಾಟರ್ ಬೇಡ ಹಿಟ್ಟು ಬೇಡ ಹಾಗಾಗಿ ನೆನಪಿಡಿ ಇದನ್ನು ಹಿಂಡಿ ತೆಗೆದು ಇಲ್ಲಿ ಹಾಕಬೇಕು ನಾವು ಓಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಓಕೆ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟೇ ಉಪ್ಪನ್ನು ಸೇರಿಸಿ ಸಾಕು ಆಮೇಲೆ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಮೊಸರು ಆಮೇಲೆ ಎರಡು ಕಪ್ಪಷ್ಟು ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ತಿಳು ತಿಳುವಾಗಿ ಮಾಡಬೇಡಿ ಹಾಗಂತೇಳಿ ತುಂಬ ದಪ್ಪನೂ ಬೇಡ ಸ್ವಲ್ಪ ರವೆ ಉಂಟು ನೋಡಿ ಎಲ್ಲ ಈರ್ಕೊಳ್ಬೇಕು ನೀರಿನ ಅಂಶ ಅದಕ್ಕೆ ಸ್ವಲ್ಪ ನೀರಿರಬೇಕು ಹಾಗಾಗಿ ನೋಡಿ ಸ್ವಲ್ಪ ದಪ್ಪ ಇರಬೇಕು ಈ ರೀತಿ ದಪ್ಪ ಇದ್ದರೆ ಸಾಕು ಇದಕ್ಕೀಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಹಾಗೂ ನಾನಿಲ್ಲಿ ಹಾಕ್ತಾ ಇದ್ದೀನಿ ಸೋಡಾ ಪುಡಿ ಅಡುಗೆ ಸೋಡಾ ಅಂತ ಹೇಳ್ತಾರೆ ಬೇಕಿಂಗ್ ಸೋಡಾ ಅಂತ ಹೇಳ್ತಾರೆ ಕಾಲು ಚಮಚದಷ್ಟು ಸೇರಿಸ್ತಾ ಇದ್ದೀನಿ ಇದನ್ನು ಹಾಕಿ ಒಂದು ಹತ್ತು ನಿಮಿಷ ನಾನು ಹಾಗೇ ಬಿಡ್ತೀನಿ ರವೆ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಈರ್ಕೊಳ್ಳಿ ಅಂತ ಹೇಳಿ ಅಷ್ಟರವರೆಗೂ ನಾವು ಇದಕ್ಕೆ ಚಟ್ನಿಯನ್ನು ರೆಡಿ ಮಾಡೋಣ ಓಕೆ ಇಲ್ಲಿ ನಾನು ಕೆಂಪು ಚಟ್ನಿ ಮಾಡ್ತಾ ಇದ್ದೀನಿ ಒಂದು ಕಪ್ಪಷ್ಟು ಕಾಯಿ ಸ್ವಲ್ಪ ಕೊತ್ತಂಬರಿ ಎರಡರಿಂದ ಮೂರು ಒಣ ಮೆಣಸು ಸಣ್ಣ ತುಂಡು ಶುಂಠಿ ಹಾಗೂ ಹುಳಿ ಇಷ್ಟನ್ನು ತಗೊಂಡು ಗ್ರೈಂಡ್ ಮಾಡ್ತೀನಿ ಇದಕ್ಕೆ ನಾನು ಎಕ್ಸ್ಟ್ರಾ ಏನೂ ಹಾಕ್ಲಿಕ್ಕೆ ಹೋಗ್ತಾ ಇಲ್ಲ ತುಂಬ ಸಿಂಪಲ್ ಆದ ಚಟ್ನಿ ಇದು ಹಾಗೂ ತುಂಬ ರುಚಿ ಕೂಡ ಆಗುತ್ತೆ ಬೇಕಿದ್ದರೆ ನೀವು ಇದಕ್ಕೆ ಸ್ವಲ್ಪ ಉರ್ಗಡ್ಲೆ ಕೂಡ ಸೇರಿಸ್ಬೋದು ನಿಮಗೆ ಇಷ್ಟ ಇದೆ ಆದರೆ ಓಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚಟ್ನಿಯನ್ನು ಗ್ರೈಂಡ್ ಮಾಡೋಣ ಇಲ್ಲಿ ಇವಾಗ ನೋಡ್ಬೋದು ನೀವು ಈರು ನೀರು ರವೆ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ಅಂತೇಳಿ ನೋಡಿ ಇಷ್ಟು ತಿಕ್ಕಾದ ಬ್ಯಾಟರ್ ನಮಗೆ ಬೇಕು ಈ ರೀತಿ ಗಟ್ಟಿಯಾಗಿ ಬರಬೇಕು ನೀರು ಇವಾಗ ಕುದಿ ಬರ್ತಾ ಉಂಟು ಕುದಿ ಬಂದ ಮೇಲೆ ನಾವು ನೋಡಿ ಇದನ್ನು ಒಂದೊಂದಾಗಿ ಬ್ಯಾಟರನ್ನು ಹಾಕಿದ್ರಾಯಿತು ಇದಕ್ಕೆ ಚೆನ್ನಾಗಿ ನಾನು ಎಣ್ಣೆ ಕೂಡ ಗ್ರೀಸಿಂಗ್ ಮಾಡಿದ್ದೀನಿ ಓಕೆ ಇವಾಗ ಒಂದು ಹದಿನೈದು ನಿಮಿಷ ಆಗಿದೆ ಓಪನ್ ಮಾಡಿ ನೋಡು ನಾವು ವಾಹು ನೋಡಿ ಎಷ್ಟೊಂದು ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ ನೋಡಿ ಇದಕ್ಕೆ ಕೆಂಪು ಚಟ್ನಿ ಮಾತ್ರ ಅಲ್ಲ ಇದರೊಂದಿಗೆ ನೀವು ಬೇಕಿದ್ದರೆ ಇದಕ್ಕೆ ಯಾವುದೇ ಸಾಂಬಾರಲ್ಲಿ ಕೂಡ ತಿನ್ಬೋದು ಚೆನ್ನಾಗಾಗತ್ತೆ ನೋಡಿ ಈಗ ತುಂಬ ಸ್ವಲ್ಪ ಬಿಸಿ ಉಂಟು ಆದರೂ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ತನ್ನಗಾದ ಮೇಲೆ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ಇದು ಓಕೆ ನೋಡಿ ಕೈಯಿಂದ ಕೂಡ ನೋಡಿ ಎಷ್ಟು ಈಸಿಯಾಗಿ ತೆಗಿಬೋದು ತನ್ನಗಾದರೆ ತುಂಬ ಸಿಂಪಲ್ ಆಗಿ ಬರುತ್ತೆ ಇದು ನೋಡಿ ನೋಡ್ತಾ ಇದ್ದೀರಲ್ಲ ನಿಮ್ಮ ಮುಂದೆನೇ ನಾನು ತೋರಿಸ್ತಾ ಇದ್ದೀನಿ ನೋಡಿ ನೋಡಿದಿರಲ್ಲ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆ ಇವಾಗ ನಾನು ನಿಮಗೆ ತೋರಿಸ್ತೀನಿ ಸಾಂಬಾರು ದಿಢೀರಾಗಿ ಇಡ್ಲಿಗೆ ದೋಸೆಗೆ ರೈಸ್ಗೆ ಮಾಡುವಂಥ ಸಾಂಬಾರು ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ತೀನಿ ಇದನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಇಲ್ಲಿ ಎರಡು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಆಮೇಲೆ ನಿಮ್ಮ ಮನೆಯಲ್ಲಿರುವ ಯಾವುದೇ ತರಕಾರಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಶುಂಠಿ ಎಲ್ಲವನ್ನು ಒಟ್ಟಿಗೆ ಹಾಕಿಬಿಡಿ ಹಾಗೂ ಒಂದು ಸಿಟಿ ತೆಗೀರಿ ಒಂದರಿಂದ ಎರಡು ಸಿಟಿ ತೆಗೀರಿ ಸ್ವಲ್ಪ ಸಾಫ್ಟ್ ಆಗಬೇಕು ಇದು ಹಾಗಾಗಿ ಉಪ್ಪನ್ನು ಕೂಡ ಒಟ್ಟಿಗೆ ಹಾಕಿಬಿಡಿ ಓಕೆ ಇವಾಗ ಒಂದು ಕಡಾಯಿ ತಗೊಳ್ಳಿ ಅದರಲ್ಲಿ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕಿ ಕೊಕೊನೆಟ್ ಆಯಿಲ್ ಹಾಕಿದರೆ ಸಾಕು ನಾನಿಲ್ಲಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ನೆಕ್ಸ್ಟ್ ಕಾಲು ಚಮಚದಷ್ಟು ಜೀರಿಗೆಯನ್ನು ಇದ್ದೀನಿ ಸ್ವಲ್ಪ ಮೆಂತೆ ಇಡೀ ಮೆಂತೆ ಇದ್ದೀನಿ ನಾನಿಲ್ಲಿ ಒಂದು ಕಾಲು ಚಮಚದಷ್ಟು ಹಾಕಿದರೆ ಸಾಕು ಸಣ್ಣ ಸಣ್ಣದಾಗಿ ಹೆಚ್ಚಿದ ಬೆಳ್ಳುಳ್ಳಿ ಮೂರು ಒಣಮೆಣಸು ಸ್ವಲ್ಪ ಕರ್ಬೇವು ಸೊಪ್ಪು ಎಷ್ಟನ್ನು ಹಾಕಿ ಸ್ವಲ್ಪ ನಾನು ಫ್ರೈ ಮಾಡ್ತೀನಿ ಇದು ಚೆನ್ನಾಗಿ ಕೆಂಪಾದ ಮೇಲೆ ಇದಕ್ಕೆ ನಾನು ಇದ್ದೀನಿ ಒಂದು ಸಣ್ಣ ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿ ನೀರುಳ್ಳಿಯಲ್ಲಿ ಜಾಸ್ತಿ ಅಥವಾ ಕಮ್ಮಿ ಕೂಡ ನೀವು ಇಲ್ಲಿ ಹಾಕ್ಬೋದು ಓಕೆ ಸ್ವಲ್ಪ ಕೆಂಪಾಗುವವರೆಗೂ ನಾನಿಲ್ಲಿ ವೆಯ್ಟ್ ಮಾಡ್ತೀನಿ ಇದು ಈ ರೀತಿ ಆದಮೇಲೆ ನಾನಿದಕ್ಕೆ ಹಾಕ್ತಾ ಇದ್ದೀನಿ ಕಾಲು ಸ್ಪೂನಷ್ಟು ಉದ್ದಿನಬೇಳೆ ಉದ್ದಿನಬೇಳೆ ನೀವು ಮೊದಲು ಕೂಡ ಹಾಕ್ಬೋದು ಬೇಕಿದ್ರೆ ಸ್ವಲ್ಪ ಹೊತ್ತಿದನ್ನು ಚೆನ್ನಾಗಿ ನಾವು ಫ್ರೈ ಮಾಡೋಣ ನಾನು ಏನು ಮಾಡ್ತೀನಿ ಇದಕ್ಕೆ ಸ್ವಲ್ಪ ಕಾಲು ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಕಾಲು ಕಪ್ಪಷ್ಟು ನೀರು ಸೇರಿಸಿ ಆದಮೇಲೆ ಅದು ಕುದೀತಾ ಉಂಟು ನೋಡಿ ಆವಾಗ ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಖಾರಕ್ಕನುಗುಣವಾಗಿ ಹಾಕಿ ಖಾರದ ಪೌಡರ್ ಹಾಗೂ ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ನಾನಿಲ್ಲಿ ಹರಸಿನ ಪೌಡರ್ ಹಾಗೂ ಕೊತ್ತಂಬರಿ ಪೌಡರ್ ಬೇಕಿದ್ದರೆ ನೀವು ಇಲ್ಲಿ ಸ್ವಲ್ಪ ಗರಂ ಮಸಾಲ ಪೌಡರ್ ಕೂಡ ಹಾಕ್ಬೋದು ನೋಡಿ ಈ ರೀತಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಈ ರೀತಿ ಫ್ರೈ ಆಗಬೇಕು ಒಳ್ಳೆ ರೀತಿ ಕುದೀತಾ ಉಂಟು ಇವಾಗ ಎಣ್ಣೆ ಎಲ್ಲ ಮೇಲ್ಗಡೆ ಬಿಟ್ಟಿದೆ ಆಮೇಲೆ ನಾವು ಇದಕ್ಕೆ ಬೇಯಿಸಿದ ತರಕಾರಿಯನ್ನು ಹಾಕಬೇಕು ನೋಡಿ ತರಕಾರಿ ಚೆನ್ನಾಗಿ ಬೆಂದಿದೆ ನಾನು ಹೇಳಿದಾಗೆ ನೀವು ಯಾವಾಗಲೂ ಸಾಂಬಾರೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ತರಕಾರಿ ಸಾಫ್ಟ್ ಆದ್ರೂ ಚೆನ್ನಾಗಾಗುತ್ತೆ ಇವಾಗ ತೆಗೆದು ಇದನ್ನು ಇದನ್ನು ಇದಕ್ಕೆ ಹಾಕೋಣ ನೋಡಿದ್ರಲ್ಲ ಎಷ್ಟೊಂದು ಸಿಂಪಲ್ ಉಂಟು ಇಷ್ಟೇ ಮಾಡಲಿಕ್ಕಿರೋದು ಇನ್ನೇನು ಮಾಡಲಿಕ್ಕಿಲ್ಲ ನಿಜವಾಗ್ಲೂ ಹೇಳ್ತೀನಿ ಒಮ್ಮೆ ನೀವು ಈ ಸಾಂಬಾರು ಮಾಡಿ ನೋಡಿ ಆಮೇಲೆ ಹೇಳ್ತೀರಾ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳಿ ಓಕೆ ಇವಾಗ ಕುದಿಯುವಾಗ ನಾನಿದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ನೋಡಿ ಸ್ವಲ್ಪ ಬೆಲ್ಲ ಹಾಗೂ ಲಾಸ್ಟಿಗೆ ಕುದಿ ಬಂದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಇಂಗುಡಿಯನ್ನು ಮೇಲ್ಗಡೆಯಿಂದ ಹಾಕ್ತಾ ಇದ್ದೀನಿ ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿ ಇಲ್ಲಿ ಸಾಂಬಾರು ರೆಡಿಯಾಗಿದೆ ಇವಾಗ ನೆಕ್ಸ್ಟ್ ರೆಸಿಪಿ ನೋಡೋಣ ಇವತ್ತು ನಾನು ನಿಮ್ಮ ಜೊತೆ ಸಿಹಿ ಸಿಹಿಯಾದ ಹಾಲಿನ ಸ್ವೀಟ್ಸ್ ತೋರಿಸ್ತಾ ಇದ್ದೀನಿ ತುಂಬ ಆಗಿರುತ್ತೆ ತುಂಬ ಈಸಿ ಕೂಡ ಉಂಟು ದಿಢೀರಾಗಿ ಆಗಿ ನೀವು ಇದನ್ನು ಮಾಡಬಹುದು ಸ್ಟಾಗಿ ನಾನಿಲ್ಲಿ ಅರ್ಧ ಲೀಟರ್ಗಿಂತ ಒಂದು ಕಪ್ ಕಮ್ಮಿ ಹಾಲನ್ನು ತಗೊಂಡಿದ್ದೀನಿ ಅಂದರೆ ಫುಲ್ ಅರ್ಧ ಲೀಟರ್ ಹಾಲು ಇಲ್ಲ ಇದು ಒಂದು ಮೂರು ಕಪ್ಪಷ್ಟು ಹಾಲು ಇರಬಹುದು ನೆಕ್ಸ್ಟ್ ನಾನಿಲ್ಲಿ ಮೂರು ಕಪ್ಪಷ್ಟು ಮಿಲ್ಕ್ ಪೌಡರ್ ಯಾವುದೇ ಮಿಲ್ಕ್ ಪೌಡರ್ ನೀವು ಯೂಸ್ ಮಾಡ್ಬೋದು ಇದು ನಾನು ಯೂಸ್ ಮಾಡಿದ್ದು ಅಮೂಲ್ಯ ಅಂತ ಹೇಳಿ ಇದರಲ್ಲಿ ಅರ್ಧ ಹಾಲನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಗೂ ಬಾಕಿ ಉಳಿದ ಹಾಲನ್ನು ಹಾಗೆಯೇ ಬಿಡ್ತಾ ಇದ್ದೀನಿ ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡೋಣ ಹಾಲಿನ ಹುಡಿ ಬೇಕಿದ್ರೆ ನೀವು ಸ್ವಲ್ಪ ಜಾಸ್ತಿ ಕೂಡ ತೊಗೊಳ್ಬೋದು ಕ್ವಾಂಟಿಟಿ ಜಾಸ್ತಿ ಬೇಕಿದ್ದರೆ ಜನ ಮನೆಯಲ್ಲಿ ಜಾಸ್ತಿ ತರದ್ರೆ ಜಾಸ್ತಿ ಮಾಡ್ಬೋದು ಓಕೆ ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡಬೇಕು ಮಾತ್ರ ಇದರಲ್ಲಿ ಯಾವುದೇ ಗಂಟು ಉಳಿಬಾರ್ದು ಹಾಗಾಗಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಇದನ್ನು ಇವಾಗ ಪಕ್ಕದಲ್ಲಿ ಇಟ್ಕೊಳ್ಳೋಣ ಉಳಿದ ಹಾಲನ್ನು ಒಂದು ಪಾತ್ರೆಗೆ ಹಾಕಿ ಬಿಸಿ ಮಾಡಲಿಕ್ಕೆ ಇಡ್ಲಿಕ್ಕೆ ಉಂಟು ಹಾಲಿನ ಉಡುಗೆ ಹಾಕಿ ಉಳಿದ ಹಾಲಿದೆ ನೋಡಿ ಅದನ್ನು ಹಾಗೂ ಅದಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಇಲ್ಲಿ ಹಾಕ್ತಾ ಇದ್ದೀನಿ ಸಕ್ಕರೆ ಬೇಕಿದ್ದರೆ ಸ್ವಲ್ಪ ಕಮ್ಮಿ ಕೂಡ ತೊಗೊಳ್ಬೋದು ಹಾಲಿನ ಉಡಿಯಲ್ಲಿ ಕೂಡ ಸಕ್ಕರೆ ಅಂಶ ಇರುತ್ತೆ ಇಲ್ಲಿ ನಾನು ಎರಡು ಸಣ್ಣ ಸ್ಪೂನಲ್ಲಿ ನೋಡಿ ಈ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ತುಪ್ಪವನ್ನು ಇದ್ದೀನಿ ಹಾಗೂ ಒಳ್ಳೆ ಇದನ್ನು ಮಿಕ್ಸ್ ಮಾಡಿ ಇದರಲ್ಲಿ ಸಕ್ಕರೆ ಕರೆಕ್ಟಾಗಿ ಕರಗಬೇಕು ನೋಡಿ ಹಾಲು ಬಿಸಿ ಆಗ್ತಾ ಉಂಟು ಸಕ್ಕರೆ ಕರೆಕ್ಟಾಗಿ ಕರಗಬೇಕು ಸಕ್ಕರೆ ಅಂಶ ಇರಬಾರ್ದು ಸೈಡಲ್ಲಿ ಕೆನೆ ಎಲ್ಲ ಬಂದಿರುತ್ತೆ ನೋಡಿ ಅದನ್ನು ಕೂಡ ನೀವು ಅದಕ್ಕೆ ಹಾಕಬೇಕು ಓಕೆ ಇವಾಗ ಸಕ್ಕರೆ ಪರ್ಫೆಕ್ಟಾಗಿ ಕರಗಿದೆ ಈ ಟೈಮಲ್ಲಿ ಏನು ಮಾಡಬೇಕಂದ್ರೆ ಗ್ಯಾಸನ್ನು ಸ್ವಲ್ಪ ಸ್ಲೋವಲ್ಲಿ ಇಡಬೇಕು ಅದನ್ನು ಸ್ಲೋ ಮಾಡಿ ಆಮೇಲೆ ನೀವೇನು ಮಾಡಬೇಕಂದ್ರೆ ಅದಕ್ಕೆ ನಾವು ರೆಡಿ ಮಾಡಿ ಇಟ್ಟಿದ್ವಿ ನೋಡಿ ಹಾಲಿನ ಉಡಿ ಹಾಲು ಹಾಕಿ ನೋಡಿ ಈ ರೀತಿ ಮಿಶ್ರಣ ಇದನ್ನು ಇದಕ್ಕೆ ಹಾಕಬೇಕು ನೋಡಿ ಹೀಗೆ ಹಾಕಿದ ತಕ್ಷಣ ಇದನ್ನು ಕರೆಕ್ಟಾಗಿ ನಾವು ನೋಡಿ ಈ ರೀತಿ ತಿರುಗಿಸಬೇಕು ಇಲ್ಲದ್ರೆ ಏನಾಗುತ್ತೆ ಗೆಡ್ಡೆ ಗೆಡ್ಡೆ ಆಗುತ್ತೆ ಹಾಗಾಗಿ ಕರೆಕ್ಟಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಬೇಕು ಕಂಟಿನ್ಯೂಸ್ಲಿ ನೀವು ಮಿಕ್ಸ್ ಮಾಡಬೇಕು ಈಗ ಬೇಕಿದ್ರೆ ಗ್ಯಾಸನ್ನು ಸ್ವಲ್ಪ ನೀವು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಜೋರಾಗಿ ಇಡ್ಬೋದು ಆದರೆ ಹಾಕುವಾಗ ಮಾತ್ರ ಅಲ್ಲೇ ಇರಲಿ ಓಕೆ ಕರೆಕ್ಟಾಗಿ ಸ್ವಲ್ಪ ಹೊತ್ತು ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಿದರೆ ಸಾಕು ಅಲ್ಲಿಗೆ ಅದು ಗಟ್ಟಿ ಹಾಕ್ತಾ ಬರುತ್ತೆ ನೋಡಿ ದಪ್ಪ ಹಾಕ್ತಾ ಬರ್ತಾ ಉಂಟು ಹಾಲಿನ ನೋಡಿ ಹಾಕೋದ್ರಿಂದ ಬೇಗನೆ ಇದು ದಪ್ಪ ಆಗುತ್ತೆ ಗಟ್ಟಿಯಾಗುತ್ತೆ ಹಾಗಾಗಿ ಕರೆಕ್ಟಾಗಿ ಮಾತ್ರ ಮಿಕ್ಸ್ ಮಾಡ್ತಾನೆ ಇರಿ ಬಿಡಬೇಡಿ ಯಾಕೆಂದರೆ ತಳತಾಗುತ್ತೆ ಒಮ್ಮೆಲೆ ತುಂಬ ಡ್ರೈ ಅಂತ ಎನಿಸಿದರೆ ಒಂದು ಸ್ಪೂನಷ್ಟು ನೀವು ಗೀಯನ್ನು ಅಂದರೆ ತುಪ್ಪವನ್ನು ಹಾಕ್ಬೋದು ಕೆಲವೊಮ್ಮೆ ಕೆಲವು ಹಾಲಿನ ನೋಡಿ ಬೇಗನೆ ಎಣ್ಣೆ ಹೇಳ್ಕೊಳ್ಳುತ್ತೆ ಹಾಗಾಗಿ ಬೇಕಂತ ಎನಿಸಿದರೆ ನೀವು ಹಾಕ್ಬೋದು ನೋಡಿ ಗಟ್ಟಿಯಾಗಿದೆ ನೋಡ್ಬೋದು ನೀವು ನೋಡಿ ಒಮ್ಮೆಲೆ ತಳ ತಾಗುತ್ತೆ ಈ ರೀತಿ ತಳ ಇಲ್ಲಿ ತಾಗ್ತಾ ಇಲ್ಲ ಒಮ್ಮೆಲೆ ತಾಗುತ್ತೆ ಅಂತ ನಿಮಗೆ ಅನಿಸಿದ್ರೆ ಒಂದು ಅಷ್ಟು ನೀವು ತುಪ್ಪವನ್ನು ಇದಕ್ಕೆ ಸೇರಿಸಿ ಏನಾಗಲ್ಲ ಓಕೆ ಕರೆಕ್ಟಾಗಿ ಮಿಕ್ಸ್ ಮಾಡಿ ಇನ್ನೂ ಕೂಡ ಸ್ವಲ್ಪ ನಮಗೆ ಇಲ್ಲಿ ಗಟ್ಟಿಯಾಗಿ ಬೇಕಿದು ಓಕೆ ನೋಡಿ ಇವಾಗ ಗಟ್ಟಿಯಾಗಿದೆ ನೋಡ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟ್ ಮಾಡಲಿಕ್ಕೆ ಹಾಗೂ ಬೇಗನೆ ಕೂಡ ಆಗುತ್ತೆ ಇದು ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಈ ರೀತಿ ಒಂದೇ ನೋಡಿ ಗಟ್ಟಿಯಾಗಿ ಬರುವಾಗ ಈ ರೀತಿ ಒಂದೇ ಸೈಡ್ಗೆ ಬರುತ್ತೆ ನೋಡಿ ನಾವು ತಿರುಗಿಸುವಾಗ ನೋಡಿ ಈ ರೀತಿ ಬರುವಾಗ ನೋಡಿ ಇದನ್ನು ಗ್ಯಾಸನ್ನು ನಾವು ಆಫ್ ಮಾಡಬೇಕು ಈ ರೀತಿ ಗಟ್ಟಿ ಬರಬೇಕು ಆಮೇಲೆ ಗ್ಯಾಸನ್ನು ಆಫ್ ಮಾಡಿ ಇವಾಗ ಒಂದು ಪ್ಲೇಟಿಗೆ ಅಥವಾ ಟ್ರೇಗೆ ಸ್ವಲ್ಪ ತುಪ್ಪವನ್ನು ನಾನು ಹಾಕಿದ್ದೀನಿ ಯಾವುದೇ ಟ್ರೇ ತಗೊಳ್ಬೋದು ಅಥವಾ ಪ್ಲೇಟ್ ಯಾವುದು ಕೂಡ ಆಗುತ್ತೆ ಅದಕ್ಕೆ ಹಾಕಿ ಆವಾಗ ಇದು ತನ್ನಗಾಗುತ್ತೆ ನೋಡಿ ಆವಾಗಲೇ ಇದು ಗಟ್ಟಿ ಆಗುತ್ತೆ ಹಾಗಾಗಿ ಇದನ್ನು ನಾನು ಹೇಳಿದ್ದು ಬೇಗನೆ ಮಾಡಿ ನಾವು ತಿನ್ಬೋದು ಓಕೆ ಇವಾಗ ನೋಡಿ ಇದು ತನ್ನಗಾಗಿದೆ ತನಗಾದ ತಕ್ಷಣ ಇದು ಗಟ್ಟಿಯಾಗುತ್ತೆ ಹಾಗಾಗಿ ಆವಾಗಲೇ ಇದನ್ನು ನಾವು ತಿನ್ಬೌದು ನೋಡಿ ಈ ರೀತಿ ಕಟ್ ಮಾಡಿ ಯಾವ ಶೇಪಲ್ಲಿ ಬೇಕು ಆ ಶೇಪು ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ನೀವು ಕಟ್ ಮಾಡಿ ಇದನ್ನು ಆಯಿತು ಇದು ನೀವು ಒಂದು ವಾರ ಇಟ್ಟರೂ ಏನು ಹಾಳಾಗೋದಿಲ್ಲ ಹಾಗೇ ಇರುತ್ತೆ ಫ್ರಿಜ್ಜಲ್ಲೆಲ್ಲ ಇಡಬೇಕಂತ ಇಲ್ಲ ಹೊರಗಡೆ ಇಡ್ಬೋದು ಆದರೆ ಸ್ವಲ್ಪ ಮಾಡಿ ಆವಾಗಲೇ ಅದನ್ನು ಖಾಲಿ ಮಾಡೋದು ತುಂಬ ಬೆಟರ್ ಅಲ್ವಾ ನೋಡಿ ನಾನು ಇದರ ಮೇಲೆ ಪಿಸ್ತಾ ಹಣ್ಣು ಈ ರೀತಿ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ ಸಾಫ್ಟ್ ಕೂಡ ಇರುತ್ತೆ ಹಾಗೂ ಒಂಥರ ತುಂಬ ರವೆ ರವೆ ಸಿಕ್ಕಿದಂಗೆ ಅಂತ ಹೇಳ್ತಾರೆ ನೋಡಿ ಆ ರೀತಿ ತಿಂದು ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಒಮ್ಮೆ ಟೇಸ್ಟ್ ಮಾಡಿ ನೋಡಿ ಓಕೆ ಇವಾಗ ನಾವು ನೋಡೋಣ ನೆಕ್ಸ್ಟ್ ರೆಸಿಪಿ ಅದು ಇನ್ನೂ ಕೂಡ ಸಿಂಪಲ್ ಇದೆ ಓಕೆ ಮರಳು ಮರಳು ಆದ ಇಲ್ಲಿ ಲಡ್ಡು ನಾನು ತೋರಿಸ್ತಾ ಇದ್ದೀನಿ ಇದನ್ನು ನೀವು ಟ್ರೈ ಮಾಡಿ ಮನೆಯಲ್ಲಿರುವ ಕೆಲವೇ ಸಾಮಗ್ರಿಗಳಿಂದ ಫಸ್ಟಿಗೆ ನಾನಿಲ್ಲಿ ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅವಲಕ್ಕಿ ಪೇಪರ್ ಅವಲಕ್ಕಿ ನಾನಿಲ್ಲಿ ತೊಗೊಂಡಿದ್ದೀನಿ ಒಮ್ಮೆಲೆ ಮೀಡಿಯಮ್ ಅವಲಕ್ಕಿ ಇದೆ ಆದರೆ ಅದನ್ನು ಕೂಡ ನೀವು ತಗೊಳ್ಬೋದು ಹಾಗೂ ಇದನ್ನು ನಾರ್ಮಲ್ ಕಪ್ಪಲ್ಲಾದರೆ ಒಂದು ಎರಡು ಕಪ್ಪಷ್ಟು ಇರ್ಬೋದು ಸ್ವಲ್ಪ ನಾವು ಇದನ್ನು ಫ್ರೈ ಮಾಡಬೇಕು ನೋಡಿ ಸ್ವಲ್ಪ ಹೊತ್ತಲಿದು ಹೀಗೆ ಆಗುತ್ತೆ ನೋಡಿದ್ರಲ್ಲ ಈ ರೀತಿ ಕ್ರಿಸ್ಪಿ ಆಗಿದ್ದು ಬರಬೇಕು ಇವಾಗ ಇದು ಪರ್ಫೆಕ್ಟ್ ಆಗಿದೆ ಕಲರ್ ಎಲ್ಲ ಚೇಂಜ್ ಮಾಡೋಕ್ಕೆಲ್ಲ ಮೀಡಿಯಮ್ ಗ್ಲೇ ಗ್ಯಾಸಲ್ಲಿಟ್ಟು ನೀವು ಈ ರೀತಿ ಫ್ರೈ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ಇವಾಗ ನೆಕ್ಸ್ಟ್ ಅದೇ ಇದರಲ್ಲಿ ಸ್ವಲ್ಪ ಬಾದಾಮ್ ಹಾಗೂ ಗೋಡಂಬಿಯನ್ನು ನಾನು ಹಾಕ್ತಾ ಇದ್ದೀನಿ ಇದನ್ನು ಕೂಡ ನಾನು ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಯಾವುದು ಎಣ್ಣೆ ಎಲ್ಲ ಹಾಕಿದ್ರೆ ಸ್ವಲ್ಪ ಇದು ರೋಸ್ಟ್ ಆದರೆ ಸಾಕು ಜಾಸ್ತಿ ಆಗಿದ್ದನ್ನು ನಾವು ಫ್ರೈ ಮಾಡಲಿಕ್ಕಿಲ್ಲ ಓಕೆ ನೆಕ್ಸ್ಟ್ ಇವಾಗ ಬೇಕು ಒಂದು ಅರ್ಧ ಕಪ್ಪಷ್ಟು ಡೆಸಿಗೇಟೆಡ್ ಕೊಕೊನೆಟ್ ಇದು ನಾರ್ಮಲ್ ಮಾರ್ಕೆಟಲ್ಲಿ ಎಲ್ಲಿ ಕೂಡ ನಿಮಗೆ ಸಿಗುತ್ತೆ ಅಥವಾ ಸಿಗದಿದ್ರು ಮನೆಯಲ್ಲಿ ಕೊಬ್ಬರಿ ಎಲ್ಲ ಇದೆ ಆದರೆ ಅದನ್ನು ಸ್ವಲ್ಪ ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ನೀವು ಹುಡಿ ಮಾಡಿದರೆ ಈ ರೀತಿ ಕೊಕೊನೆಟ್ ನಿಮಗೆ ಸಿಗುತ್ತೆ ಕೊಕೊನೆಟ್ ಕೊಬ್ಬರಿ ಇದೆ ನೋಡಿ ಅದರ ಹಿಂದ್ಗಡೆ ಆ ಕಪ್ಪು ಭಾಗ ಇರುತ್ತೆ ನೋಡಿ ಅದನ್ನು ನೀವು ತೆಗೆದರೆ ಸಾಕು ವೈಟಾಗಿ ಸಿಗುತ್ತೆ ಒಮ್ಮೆ ನೀವು ಅದನ್ನು ಇಟ್ಟರೂ ಪರವಾಗಿಲ್ಲ ಸ್ವಲ್ಪ ಕಲರ್ ಬರುತ್ತೆ ಅಷ್ಟೇ ಆದರೆ ಟೇಸ್ಟ್ ಸೇಮ್ ಇರುತ್ತೆ ಇದನ್ನು ಸ್ವಲ್ಪ ನಾನಿಲ್ಲಿ ಫ್ರೈ ಮಾಡಿದ್ದೀನಿ ನೋಡ್ಬೋದು ನೀವು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿ ಗ್ಯಾಸನ್ನು ಸ್ಲೋಅಲ್ಲಿ ಇಟ್ಟು ಇದನ್ನು ಕೂಡ ನೀವು ಫ್ರೈ ಮಾಡಬೇಕು ಎಲ್ಲವನ್ನು ನಾನಿವಾಗ ಒಟ್ಟಿಗೆ ಹಾಕಿದ್ದೀನಿ ಇವೆಲ್ಲವನ್ನು ನಾವು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಲಿಕ್ಕೆ ಉಂಟು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಹುಡಿ ಮಾಡಿ ಬೇಗನೆ ಇದು ನೈಸಾಗಿ ಹುಡಿಯಾಗುತ್ತೆ ಓಕೆ ಇವಾಗ ನೋಡಿ ಹುಡಿಯಾಗಿದೆ ನೋಡ್ಬೋದು ಸಣ್ಣ ಸಣ್ಣ ತುಂಡು ಬಾದಾಮ್ ಪೀಸಸ್ ಎಲ್ಲ ಉಳಿಬೋದು ಉಳಿದರೆ ಪರವಾಗಿಲ್ಲ ಏನಾಗಲ್ಲ ನೋಡಿ ಈ ರೀತಿ ರವೆ ರವಿಯಾಗಿ ಸಿಗುತ್ತೆ ಇದು ಚೂರು ಕೂಡ ಸಾಫ್ಟ್ ಆಗಿರಲ್ಲ ಓಕೆ ಇವಾಗ ನೆಕ್ಸ್ಟ್ ಎರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ತುಪ್ಪವನ್ನು ಹಾಕಿ ಇದಕ್ಕೆ ಸ್ವಲ್ಪ ಇಲ್ಲಿ ಗೋಡಂಬಿ ಅಥವಾ ಬಾದಾಮ್ ದ್ರಾಕ್ಷೆ ಪಿಸ್ತಾ ಇಂಥದ್ದು ಏನುಂಟು ನೋಡಿ ಡ್ರೈ ಫ್ರೂಟ್ಸ್ ಅದನ್ನು ನೀವು ಯೂಸ್ ಮಾಡ್ಬೋದು ಸ್ವಲ್ಪ ನಾನಿಲ್ಲಿ ಬಾದಾಮ್ ಹಾಗೂ ದ್ರಾಕ್ಷಿಯನ್ನು ಹಾಕಿ ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಓಕೆ ಇವಾಗ ಇದು ಫ್ರೈ ಆಗಿದೆ ಇದನ್ನು ಸ್ವಲ್ಪ ನಾನು ಹಾಗೆಯೇ ಬಿಡ್ತಾ ಇದ್ದೀನಿ ಸ್ವಲ್ಪ ಉಗುರು ಬೆಚ್ಚ ಆದಮೇಲೆ ನಾನು ಇದನ್ನು ಹಾಕ್ತೀನಿ ಇದಕ್ಕೆ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಗ್ರೈಂಡ್ ಮಾಡಿದ ಶುಗರ್ ಸಕ್ಕರೆಯನ್ನು ತೊಗೊಂಡಿದ್ದೀನಿ ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಸಕ್ಕರೆಯನ್ನು ಗ್ರೈಂಡ್ ಮಾಡಿದರೆ ಈ ರೀತಿ ಸಕ್ಕರೆ ಹುಡಿ ನಿಮಗೆ ಸಿಗುತ್ತೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಂಡೆನ್ಸ್ ಮಿಲ್ಕ್ ಒಮ್ಮೆಲೆ ಕಂಡೆನ್ಸ್ ಮಿಲ್ಕ್ ಇಲ್ಲದಿದ್ದರೆ ನೀವು ಹಾಲೆಲ್ಲ ಬಿಸಿ ಮಾಡುವಾಗ ಮೇಲೆ ಕೆನೆ ಉಳಿತದೆ ನೋಡಿ ಆ ಕೆನೆಯನ್ನು ಕೂಡ ನೀವು ಇಲ್ಲಿ ಸೇರಿಸ್ಬೋದು ಅಥವಾ ಅದು ಕೂಡ ಇಲ್ಲಂತಾದರೆ ಸ್ವಲ್ಪ ನಾರ್ಮಲ್ ಹಾಲಿರುತ್ತೆ ನೋಡಿ ಬಿಸಿ ಬಿಸಿ ಅಲ್ಲ ಸ್ವಲ್ಪ ಉಗುರು ಬಿಸಿ ಇದ್ದರೂ ಪರವಾಗಿಲ್ಲ ಅಂಥ ಹಾಲನ್ನು ಒಂದು ಎರಡರಿಂದ ಮೂರು ಸ್ಪೂನ್ ಇದಕ್ಕೆ ನೀವು ಹಾಕಿ ಯಾಕೆಂದರೆ ನಮಗೆ ಇಲ್ಲಿ ಲಡ್ಡು ಕಟ್ಟಲಿಕ್ಕೆ ಬರಬೇಕು ಸ್ವಲ್ಪ ಸಾಫ್ಟ್ ಬರಬೇಕಲ್ವಾ ಕಟ್ಟಲೆಗೆ ಬೈಂಡ್ ಆಗಬೇಕು ಹಾಗಾಗಿ ನಾವು ಇದನ್ನು ಹಾಕೋದು ಹಾಗೂ ಟೇಸ್ಟ್ ಕೂಡ ಇದಕ್ಕೆ ಬರುತ್ತೆ ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಉಂಟು ನೋಡಿ ಅದನ್ನು ನೀವು ಹಾಕಿ ನೆಕ್ಸ್ಟ್ ನಾನು ಇವಾಗ ತುಪ್ಪದಲ್ಲಿ ಫ್ರೈ ಮಾಡಿದ ಬಾದಾಮ್ ಹಾಗೂ ದ್ರಾಕ್ಷಿಯನ್ನು ಇದ್ದೀನಿ ಅದರೊಟ್ಟಿಗೆ ಆ ತುಪ್ಪವನ್ನು ಕೂಡ ನೀವು ಹಾಕಬೇಕು ಇವಾಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡೋಣ ಸರಿಯಾಗಿ ಮಿಕ್ಸ್ ಆಗಲಿ ತುಪ್ಪ ಸ್ವಲ್ಪ ಬೆಚ್ಚಗಿದ್ದರಿಂದ ಇದರಲ್ಲಿ ಸಕ್ಕರೆ ಎಲ್ಲ ಹಾಕಿದ್ದೀವಿ ನೋಡಿ ಅದು ನಾವು ಅದು ಕರೆಕ್ಟಾಗಿ ಸ್ವಲ್ಪ ನೀರಾಗಿ ನಮಗೆ ಲಾಡು ಕಟ್ಟಕ್ಕೆ ಕರೆಕ್ಟಾಗಿ ಬರುತ್ತೆ ಒಮ್ಮೆಲೆ ಬರ್ತಾ ಇಲ್ಲ ಕಟ್ಟಲಿಕ್ಕೆ ಡ್ರೈ ಡ್ರೈ ಆಗ್ತಾ ಉಂಟು ಕಟ್ ಆಗ್ತಾ ಉಂಟು ಅಂತಾದರೆ ನೀವು ಸ್ವಲ್ಪ ಇದಕ್ಕೆ ಹಾಲನ್ನು ಹಾಕ್ಬೋದು ನೋಡಿ ನಾನಿವಾಗ ಪಿಸ್ತಾವನ್ನು ಕೂಡ ಸೇರಿಸಿದ್ದೀನಿ ಇನ್ನು ಕೂಡ ಸರಿ ಆಗ್ತಾ ಹಾಲಿನ ಬದಲಿಗೆ ನೀವು ತುಪ್ಪವನ್ನು ಕೂಡ ಇದಕ್ಕೆ ಹಾಕ್ಬಹುದು ಅವಾಗ ನಿಮ್ಗೆ ಸರಿಯಾಗಿ ಕಟ್ಟಲಿಕ್ಕೆ ಸಾಫ್ಟ್ ಆಗಿ ಸಿಗುತ್ತೆ ನೋಡಿ ಈ ರೀತಿ ಇಲ್ಲಿ ನೋಡಿ ಈ ರೀತಿ ನೀವು ಕಟ್ಟಿದ್ರೆ ತುಂಬ ರವೆ ರವೆಯಾಗಿರುತ್ತೆ ಯಾರು ಕೂಡ ಹೇಳಲ್ಲ ನೀವು ಇದು ಅವಲಕ್ಕಿಂದ ಮಾಡಿದಿರಿ ಅಂತ ಎಲ್ಲರೂ ಎಣಿಸ್ತಾರೆ ನೀವು ಖಂಡಿತವಾಗಲೂ ರವೆಯಿಂದ ಮಾಡಿರ್ಬೋದು ಅಂತೇಳಿ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನೋಡಿದ್ರಲ್ವ ಎಷ್ಟು ಸಾಫ್ಟ್ ಆಗಿದೆ ಯಾರಾದರೂ ಹೇಳ್ತಾರ ನೀವು ಇದನ್ನು ಅವಲಕ್ಕಿಂದ ಅಂತ ಹೇಳಿ ಓಕೆ ಇವಾಗ ನೆಕ್ಸ್ಟ್ ಮಾಡೋಣ ಇನ್ನೊಂದು ರೆಸಿಪಿ ಇದನ್ನು ಕೂಡ ನೀವು ಟ್ರೈ ಮಾಡಿ ಇಲ್ಲಿ ಸಿಂಪಲ್ ಆದ ಒಂದು ರೈಸ್ ರೆಸಿಪಿಯನ್ನು ಶೇರ್ ಮಾಡ್ತೀನಿ ಓಕೆ ಒಂದು ಕಡಾಯಿ ತಗೊಳ್ಳಿ ಅದರಲ್ಲಿ ಒಂದು ಚಮಚದಷ್ಟು ನಾನಿಲ್ಲಿ ಎಣ್ಣೆಯನ್ನು ಹಾಕಿದ್ದೀನಿ ಫಸ್ಟಿಗೆ ನಾನು ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ಆಮೇಲೆ ಇದರೊಂದಿಗೆ ಇದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಶೇಪ್ ಕೂಡ ನೀವು ಇಲ್ಲಿ ಹಾಕ್ಬೋದು ಚೆನ್ನಾಗಾಗತ್ತೆ ಓಕೆ ಬೇಕಿದ್ರೆ ಕರ್ಬೇವು ಸೊಪ್ಪು ಕೂಡ ಇಲ್ಲಿ ಆ್ಯಡ್ ಮಾಡಿ ನಾನು ಕರ್ಬೇವು ಸೊಪ್ಪೆಲ್ಲ ಏನಿದಕ್ಕೆ ಇಲ್ಲ ಹೆಂಗ್ ಹಾಕಿದ್ದೀನಿ ಸ್ವಲ್ಪ ಇಂಗ್ ಫ್ಲೇವರ್ ತುಂಬ ಚೆನ್ನಾಗಾಗತ್ತೆ ಹಾಗೂ ಇವಾಗ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಶೇಂಗ ಶೇಂಗಾ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಕೆಂಪಾಗುವವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು ಹಸಿ ಶೇಂಗಾ ಆದ್ದರಿಂದ ಕೆಂಪಾಗುವವರೆಗೂ ಫ್ರೈ ಮಾಡಬೇಕು ನಾವು ಓಕೆ ಇದು ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಹೆಸರುಬೇಳೆಯನ್ನು ಹಾಕಿದ್ದೀನಿ ಉದ್ದಿನಬೇಳೆ ಕೂಡ ನೀವು ಇಲ್ಲಿ ಹಾಕ್ಬೋದು ಚೆನ್ನಾಗಾಗುತ್ತೆ ಅಥವಾ ಕಡಲೆಬೇಳೆ ಕೂಡ ನೀವು ಹಾಕ್ಬೋದು ಒಂದು ಅರ್ಧ ಕ ಚಮಚದಷ್ಟು ನಾನಿಲ್ಲಿ ಹೆಸರು ಬೇಳೆಯನ್ನು ಹಾಕಿದ್ದೀನಿ ಹೆಸರುಬೇಳೆ ಸ್ವಲ್ಪ ಕೆಂಪಾಗಿದ್ದೆ ನಾನು ಇದಕ್ಕೆ ಒಣಮೆಣಸನ್ನು ಹಾಕ್ತಾ ಇದ್ದೀನಿ ಹಸಿಮೆಣಸು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು ಆದರೆ ಒಣಮೆಣಸು ಹಾಕೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೂ ಅದು ತುಂಬ ಕ್ರಿಸ್ಪಿಯಾಗಿ ಫ್ರೈ ಮಾಡಿದರೆ ಅನ್ನ ಊಟ ಮಾಡುವಾಗ ಖಾರ ಖಾರವಾಗಿ ತುಂಬ ಚೆನ್ನಾಗಾಗುತ್ತೆ ಹಸಿಮೆಣಸಿನಿಗಿಂತ ನನಗೆ ಈ ರೀತಿ ಒಣಮೆಣಸು ಇಲ್ಲಿ ತುಂಬ ಇಷ್ಟ ಒಣಮೆಣಸು ಚೆನ್ನಾಗಿ ಕೆಂಪಾದ ಮೇಲೆ ನಾನು ಇದಕ್ಕೆ ಅರ್ಧ ನೀರುಳ್ಳಿಯನ್ನು ಹಾಕಿದ್ದೀನಿ ಹಾಗೂ ನೀರುಳ್ಳಿ ಕೆಂಪಾಗಲಿಕ್ಕೆ ವೆಯ್ಟ್ ಮಾಡಬೇಡಿ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾನು ಟೊಮೆಟೊವನ್ನು ಹಾಕ್ತೀನಿ ನಾನಿಲ್ಲಿ ಎರಡು ದೊಡ್ಡ ಟೊಮೆಟೊವನ್ನು ಯೂಸ್ ಮಾಡಿದ್ದೀನಿ ಟೊಮೆಟೊ ಪ್ರಮಾಣ ಜಾಸ್ತಿನೂ ನೀವು ಹಾಕ್ಬೋದು ಓಕೆ ಇದು ಸಾಫ್ಟ್ ಆಗೋದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದೀನಿ ಇವೆಲ್ಲವನ್ನು ಒಟ್ಟಿಗೆ ನಾನು ಫ್ರೈ ಮಾಡ್ತೀನಿ ಇವಾಗ ಓಕೆ ಇವಾಗ ಟೊಮೆಟೊ ಸಾಫ್ಟ್ ಆಗ್ತಾ ಬರ್ತಾ ಉಂಟು ನೋಡ್ಬೋದು ಈ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಮಸಾಲವನ್ನು ಆ್ಯಡ್ ಮಾಡ್ತೀನಿ ಸ್ವಲ್ಪ ಖಾರದ ಪೌಡರ್ ಅಂದರೆ ಚಿಲ್ಲಿ ಪೌಡರ್ ಹಾಕ್ತೀನಿ ಕೊತ್ತಂಬರಿ ಪೌಡರ್ ಅಂದರೆ ಧನಿಯಾ ಪೌಡ್ರ್ ಹಾಕ್ತಾ ಇದ್ದೀನಿ ಅರಶಿನ ಪೌಡರ್ ಹೀಗೆ ಅರ್ಧ ಅರ್ಧ ಚಮಚದಷ್ಟು ಎಲ್ಲವನ್ನು ಹಾಕಿದ್ದೀನಿ ಅರಶಿನ ಪೌಡರ್ ಮಾತ್ರ ನಾನಿಲ್ಲಿ ಕಾಲು ಸ್ಪೂನಷ್ಟು ಮಾತ್ರ ಹಾಕಿದ್ದೀನಿ ಓಕೆ ಸ್ವಲ್ಪ ಇದನ್ನು ಫ್ರೈ ಮಾಡೋಣ ಫ್ರೈ ಮಾಡಿ ಆದಮೇಲೆ ನನಗೆ ಸ್ವಲ್ಪ ಇಲ್ಲಿ ಹುಳಿ ಇದೆ ಆದರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಹುಳಿ ನೀರನ್ನು ಸೇರಿಸ್ತಾ ಇದ್ದೀನಿ ಅರ್ಧ ಲಿಂಬೆ ಗಾತ್ರದಷ್ಟು ಹುಳಿಯನ್ನು ತಗೊಂಡಿದ್ದೆ ಅದರ ನೀರನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಬೇಕಿದ್ರೆ ಇದಕ್ಕೆ ನೀವು ಸ್ವಲ್ಪ ಬೆಲ್ಲ ಕೂಡ ಹಾಕ್ಬೋದು ಅವಾಗ ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಈ ರೀತಿ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ನಾನಿಲ್ಲಿ ಬೆಲ್ಲ ಎಲ್ಲ ಸೇರಿಸ್ತಾ ಇಲ್ಲ ಸ್ವಲ್ಪ ಇಡ್ತಾ ಇದ್ದೀನಿ ಸ್ವಲ್ಪ ಹುಳಿಯಾಗಿ ಈ ರೈಸ್ ಊಟ ಮಾಡಲಿಕ್ಕೆ ತುಂಬ ಟೇಸ್ಟ್ ಇರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಉಂಟು ನೋಡ್ಬೋದು ಮಸಾಲ ಎಷ್ಟು ಒಳ್ಳೆ ರೀತಿ ಬಂದಿದೆ ಟೊಮೆಟೊ ಸಾಫ್ಟ್ ಆಗಿದೆ ಆಯಿಲೆಲ್ಲ ಮೇಲೆ ಬಿಟ್ಟಿದೆ ಹೀಗೆ ಬಂದ ಮೇಲೆ ನಾನು ಇದಕ್ಕೆ ರೈಸ್ ಹಾಕ್ತಾ ಇದ್ದೀನಿ ಓಕೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ರೈಸ್ ಹಾಕಿ ಮಿಕ್ಸ್ ಮಾಡ್ತೀನಿ ಒಂದು ಕಪ್ಪಷ್ಟು ರೈಸನ್ನು ನಾನಿಲ್ಲಿ ಬೇಯಿಸಿದ್ದೆ ಅದನ್ನೇ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಓಕೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಒಳ್ಳೆ ರೀತಿ ರೈಸ್ ಬಿಸಿ ಆಗಬೇಕು ಗ್ಯಾಸ್ ಫಾಸ್ಟಲ್ಲಿರಲಿ ಓಕೆ ಇವಾಗ ರೈಸ್ ಚೆನ್ನಾಗಿ ಬಿಸಿಯಾಗಿದೆ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ತುಂಬ ಟೇಸ್ಟಿಯಾದ ರೆಸಿಪಿ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ನನಗೆ ಹೇಳಿ ಯಾವ ರೀತಿ ಅಂತ ಹೇಳಿ ಓಕೆ ಹಬ್ಬ ಎಂದ ಮೇಲೆ ಪಾಯಸ ಇಲ್ಲದ್ರೆ ಹೇಗೆ ಆಗತ್ತಲ್ವ ಪಾಯಸ ಮಾಡಲೇಬೇಕು ಈ ಒಂದು ಪಾಯಸವನ್ನು ನೀವು ಟ್ರೈ ಮಾಡಿ ಸುಮಾರು ವಿಧದಲ್ಲಿ ನೀವು ಮಾಡಿರ್ಬೋದು ಇವತ್ತು ನಿಮಗೆ ಹಾಗೂ ನೀವು ಎಷ್ಟೇ ಉತ್ತಿದಿಟ್ಟರು ಗಟ್ಟಿ ತುಪ್ಪ ಇಲ್ಲಿ ನಾನು ಕಾಲು ಕಪ್ಪಷ್ಟು ತಗೊಂಡಿದ್ದೀನಿ ಕಾಲು ಕಪ್ಪಷ್ಟು ತುಪ್ಪವನ್ನು ಇಲ್ಲಿ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿನೇ ತುಪ್ಪ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಸ್ವಲ್ಪ ಕಮ್ಮಿ ಕೂಡ ಇಲ್ಲಿ ಯೂಸ್ ಮಾಡ್ಬೋದು ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಇವಾಗ ಗೋಡಂಬಿ ಹಾಗೂ ಬಾದಾಮ್ ಓಕೆ ಇದನ್ನು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡೋಣ ನೀವು ಬೇಕಿದ್ರೆ ಇದಕ್ಕೆ ಪಿಸ್ತಾ ಕೂಡ ಆ್ಯಡ್ ಮಾಡ್ಬೋದು ನಿಮಗೆ ಇಷ್ಟವಾದ ಯಾವುದೇ ಡ್ರೈ ಫ್ರೂಟ್ಸ್ ನೀವು ಇಲ್ಲಿ ಹಾಕ್ಬೋದು ಓಕೆ ಗೋಡಂಬಿ ಹಾಗೂ ಬಾದಾಮ್ ಫ್ರೈ ಆದಮೇಲೆ ಇದಕ್ಕೆ ದ್ರಾಕ್ಷಿಯನ್ನು ಹಾಕ್ತಾ ಇದ್ದೀನಿ ಹಾಗೂ ಸ್ವಲ್ಪ ಇದನ್ನು ಫ್ರೈ ಮಾಡಿ ಇದನ್ನು ಕೂಡ ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕಿ ಇಡ್ತೀನಿ ಓಕೆ ನೆಕ್ಸ್ಟ್ ಅದೇ ಉಳಿದ ತುಪ್ಪ ಉಂಟು ನೋಡಿ ಆ ತುಪ್ಪಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ನಾನಿಲ್ಲಿ ಶಾವಿಗೆ ತಗೊಂಡಿದ್ದೀನಿ ವರ್ಮಿಸಲಿ ನಾನು ತೊಗೊಂಡಿದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ಇವಾಗ ಇದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕೆಂಪಾಗುವವರೆಗೂ ನಾವಿಲ್ಲಿ ಫ್ರೈ ಮಾಡಲಿಕ್ಕುಂಟು ತುಪ್ಪದಲ್ಲಿ ನೆಕ್ಸ್ಟ್ ನಾನು ಇನ್ನೊಂದು ಸೈಡಲ್ಲಿ ಒಂದು ಕಪ್ ವಂಸಲ್ಲೇ ಹಾಕಿದೆ ಆದರೆ ನೆಕ್ಸ್ಟ್ ಎರಡು ಕಪ್ಪಷ್ಟು ನೀರನ್ನು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಪಕ್ಕದಲ್ಲಿ ಓಕೆ ಒಳ್ಳೆ ರೀತಿ ಕಲ್ಲರ್ ಬರುವವರೆಗೂ ಕೆಂಪಾಗುವವರೆಗೂ ಇದನ್ನು ನಾವು ಫ್ರೈ ಮಾಡಬೇಕು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡಿ ಆಮೇಲೆ ಚೆನ್ನಾಗಿ ಕೆಂಪಾಗಲಿ ಇದು ಓಕೆ ಇವಾಗ ನೀವು ನೋಡ್ಬೋದು ಇದರ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಈ ರೀತಿ ಇದು ಬರಬೇಕು ಆಮೇಲೆ ಇದಕ್ಕೆ ನಾವು ಬಿಸಿ ಮಾಡಲಿಕ್ಕೆ ಇಟ್ಟಿದ್ವಿ ನೋಡಿ ಆ ನೀರನ್ನು ಹಾಕೋಣ ಓಕೆ ಹಾಕಿದ ಮೇಲೆ ಚೆನ್ನಾಗಿ ಕುದಿ ಇದು ಒಂದು ಐದು ನಿಮಿಷ ಒಳ್ಳೆ ರೀತಿ ಕುದಿಲಿಕ್ಕೆ ಬಿಡೋಣ ಇದನ್ನು ಹಾಗಾಗಿ ಮುಚ್ಚಿ ಇಡ್ತೀನಿ ನಾನು ಇದನ್ನು ಮುಚ್ಚಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಒಳ್ಳೆ ರೀತಿ ಇದು ಇವಾಗ ನೋಡಿ ಒಳ್ಳೆ ರೀತಿ ಬಾಯ್ಲ್ ಆಗ್ತಾ ಉಂಟು ನೋಡ್ಬೋದು ನೀವು ನೋಡಿ ನಾವು ಹಾಕಿದ ಶಾವೆಗೆ ಒಂದು ಅರ್ಧರಷ್ಟು ಇಲ್ಲಿ ಬೆಂದಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಲೀಟರಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಅರ್ಧ ತಗೊಂಡಿದ್ದೀನಿ ಸಕ್ಕರೆ ಅಂದರೆ ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ನಾನಿಲ್ಲಿ ಹಾಕಿದ್ದೀನಿ ನಿಮಗೆ ಸಕ್ಕರೆ ಪ್ರಮಾಣ ಜಾಸ್ತಿ ಆದರೆ ಜಾಸ್ತಿ ಕೂಡ ನೀವು ಇಲ್ಲಿ ಹಾಕ್ಬೋದು ಓಕೆ ನಾನು ಸ್ವಲ್ಪ ಇಲ್ಲಿ ಕಲರ್ಗೋಸ್ಕರ ಕೇಸರನ್ನು ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ನಿಮಗೆ ಇಷ್ಟ ಇದೆ ಆದರೆ ಹಾಕಿ ಇಲ್ಲಿ ಕಲರ್ ಬೇಕಿದ್ರು ಕಲರ್ ಕೂಡ ಹಾಕ್ಬೋದು ಇವಾಗ ಇದನ್ನು ಚೆನ್ನಾಗಿ ಕುದೀಲಿಕ್ಕೆ ಬಿಡ್ಲಿಕ್ಕೆ ಉಂಟು ನೋಡಿ ಇವಾಗ ಕುದೀತಾ ಉಂಟು ಶಾವಿಗೆ ಕೂಡ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಇಲಾಯಚಿ ಪೌಡರ್ ಹಾಕ್ತಾ ಇದ್ದೀನಿ ಓಕೆ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ನಾವು ಫ್ರೈ ಮಾಡಿದ ಗೋಡಂಬಿ ದ್ರಾಕ್ಷಿ ಎಲ್ಲ ನೋಡಿ ಬಾದಾಮ್ ಅದು ಓಕೆ ಇವಾಗ ಇದರ ಸಕ್ಕರೆ ಎಲ್ಲ ಕರೆಕ್ಟ್ ಆಗಿದೆಯ ನೋಡಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಸಿಹಿ ನೀವು ಹಾಕ್ಬೋದು ಓಕೆ ಈ ರೀತಿ ಮಾಡಿದರೆ ನೀವು ಎಷ್ಟು ಹೊತ್ತು ಇಟ್ಟರೂ ಈ ಪಾಯಸ ಆಗಲ್ಲ ಹಾಗಾಗಿ ಇದನ್ನು ನೀವು ಟ್ರೈ ಮಾಡಿ ಇವಾಗ ನೆಕ್ಸ್ಟ್ ರೆಸಿಪಿ ಮಾಡೋಣ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಲ್ವ ಕ್ರಿಸ್ಪಿಯಾದ ಈ ಸ್ನ್ಯಾಕ್ಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ ಇವತ್ತು ಚಟ್ನಿ ಕೂಡ ತೋರಿಸಿದ್ದೀನಿ ಇದಕ್ಕೆ ನಿಮಗೆ ಮೆಂಟು ಚಟ್ನಿ ಇದರಿಂದ ನೀವು ಇದನ್ನು ಖಂಡಿತವಾಗಲು ತುಂಬ ಇಷ್ಟವಾಗಿ ತಿಂತೀರ ಇದಕ್ಕೆ ನಾನು ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಹೆಸರು ಬೇಳೆ ಹಾಗೂ ಒಂದು ಕಪ್ಪಷ್ಟು ನಾನಿಲ್ಲಿ ಉದ್ದಿನ ಬೇಳೆ ಕೂಡ ತೊಗೊಂಡಿದ್ದೀನಿ ಲೀಸ್ಟ್ ಒಂದು ಎರಡು ಗಂಟೆ ಆದರೂ ನೆನೆಬೇಕು ಬೇಳೆ ಆಮೇಲೆ ಇಲ್ಲಿ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ನಾನಿಲ್ಲಿ ಕಡಲೆ ಬೇಳೆ ಇವಾಗ ಈ ಮೂರನ್ನು ಕೂಡ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡುವಾಗ ಜಾಸ್ತಿ ನೀರನ್ನು ಹಾಕಬೇಡಿ ನೋಡಿ ಈ ರೀತಿ ಬರಬೇಕು ಆದರೆ ನೈಸಾಗಿ ಕಡೇರಿ ಮತ್ತು ಮಧ್ಯದಲ್ಲಿ ಕೆಲವು ಕಡಲೆಬೇಳೆಲ್ಲ ಹಾಗೆ ಉಳಿಯುತ್ತೆ ಪರವಾಗಿಲ್ಲ ಏನಾಗೋದಿಲ್ಲ ಅದು ಹಾಗೂ ಇದಕ್ಕೆ ಇವಾಗ ಹಾಕ್ತಾಯಿದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಕರೆಕ್ಟಾಗಿ ಹಾಕಿ ಆಮೇಲೆ ನಾನು ಹಾಕ್ತಾಯಿದ್ದೀನಿ ಇಲ್ಲಿ ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾ ಆಮೇಲೆ ಇದರಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಕರ್ಬೇವು ಸೊಪ್ಪು ಹಸಿಮೆಣಸಿನಕಾಯಿ ನೀರುಳ್ಳಿ ಶುಂಠಿ ಇಷ್ಟನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ತೊಗೊಂಡಿದ್ದೀನಿ ಕೈಯಲ್ಲೇ ನಾವು ಇದನ್ನು ಒಂದು ಐದು ನಿಮಿಷದ ತನಕ ಈ ರೀತಿ ಮಿಕ್ಸ್ ಮಾಡಬೇಕು ಆವಾಗ ಇದು ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಕೈ ಹಾಕಿನೇ ನೀವು ಈ ರೀತಿ ಐದು ನಿಮಿಷದವರೆಗೂ ಕರಿ ಸರಿಯಾಗಿ ಮಿಕ್ಸ್ ಮಾಡಿ ನೋಡಿ ಹೀಗೆ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಇದು ಮಿಕ್ಸ್ ಮಾಡಬೇಕು ನೋಡಿ ಓಕೆ ಇವಾಗ ಇದು ರೆಡಿಯಾಗಿದೆ ಒಂದು ಹತ್ತು ನಿಮಿಷ ಇದನ್ನು ಹೀಗೇನೆ ಮುಚ್ಚಿ ಇಡೋಣ ಅಷ್ಟರವರೆಗೂ ಚಟ್ನಿ ಏನು ಬೇಕು ನೋಡಿ ಅದನ್ನು ರೆಡಿ ಮಾಡೋಣ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸೊಪ್ಪು ಹಾಗೂ ಸ್ವಲ್ಪ ಪುದೀನ ಹಾಕಿದ್ದೀನಿ ನೆಕ್ಸ್ಟ್ ನಾನು ಎರಡು ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಸಣ್ಣ ತುಂಡು ಶುಂಠಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಿದ್ರೆ ನೀವು ಇದಕ್ಕೆ ಕಾಯಿ ಕೂಡ ಆ್ಯಡ್ ಮಾಡಬಹುದು ಇನ್ನೊಂದು ಸೈಡಲ್ಲಿ ನಾನು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇವಾಗ ಹತ್ತು ನಿಮಿಷ ಆಗಿದೆ ಕೈಗೆ ನೀರನ್ನು ಹಚ್ಚಿ ನೀವು ಈ ರೀತಿ ಉಂಡೆಯನ್ನು ತೆಗೆದು ಬಿಡಬೇಕು ಆವಾಗ ಕರೆಕ್ಟಾಗಿ ಬರುತ್ತೆ ಇಲ್ಲದಿದ್ರೆ ಕೈಗೆ ಅಂಟಿದಾಗೆ ಆಗುತ್ತೆ ಹಾಗಾಗಿ ನೀರಲ್ಲಿ ಮುಳುಗಿಸಿ ಆಮೇಲೆ ನೀವು ಈ ರೀತಿ ಉಂಡೆಯನ್ನು ಬಿಡಬೇಕು ಗೋಳಿ ಯಾವ ರೀತಿ ಬಿಡ್ತೀವಿ ನೋಡಿ ಸೇಮ್ ಅದೇ ರೀತಿ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಯಾವ ರೀತಿ ನಾನು ಕಲರ್ ಬರುವವರೆಗಲ್ಲಿ ಫ್ರೈ ಮಾಡ್ತೀನಿ ಇದಕ್ಕೆ ಇನ್ನೂ ಕೂಡ ಸ್ವಲ್ಪ ಕಲರ್ ಬರಲಿಕ್ಕೆ ಉಂಟು ಬೇಕಂತ ಇಲ್ಲ ನೋಡಿ ಇವಾಗ ಇದು ಕಳ್ಳ ಕಲ್ಲರ್ ಚೆನ್ನಾಗಿ ಬಂದಿದೆ ಇದನ್ನು ಇವಾಗ ಒಂದು ಪ್ಲೇಟಿಗೆ ತೆಗಿಯೋಣ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಬಿಸಿ ಬಿಸಿ ಇರುವಾಗಲೇ ಇದನ್ನು ತಿನ್ನಿ ನೋಡಿ ಚಟ್ನಿ ಕೂಡ ರೆಡಿ ಓಕೆ ಇವತ್ತಿನ ಎಲ್ಲ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಟೇಕ್ ಕೇರ್ ಬಾಯ್ ಬಾಯ್